ಈಗ ಮನುಷ್ಯ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಇನ್ನೊಂದು ಸಲ ಮುಖ್ಯಮಂತ್ರಿ ಆಗ್ಬೇಕಂತ, ನಾವು ನನಗೆ ಅವಕಾಶ ಸಿಕ್ಕರೆ ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ ನನಗೂ ಇದೆ. ಸರಿ, ಹೌದು ಸರ್. ಹ್ಞೂ, ಆಸೆ ಪಡೋದ್ರಲ್ಲಿ ಏನು ತಪ್ಪಿದೆ? ಆಗೋದಕ್ಕೆ ಆಸೆ ಪಡಬೇಕಷ್ಟೇ. ಈಗ ಪಕ್ಷದವರು ಏನು ಕನಸುಗಳನ್ನು ಕಟ್ಕೊಂಡಿದ್ದಾರೆ, ಅದು ಕನಸು ಭಗ್ನ ಆಗುತ್ತೆ, ಕನಸು ನೆನಸಾಗಲ್ಲ, ನಿರಾಸೆ ಆಗುತ್ತೆ. ನಿರಾಸೆ ಆಗಿ 9ನೇ ತಾರೀಕು ನಂತರ ಅವೆರಡೂ ಪಕ್ಷದಲ್ಲಿ ಭಾಳ ದೊಡ್ಡ ಬದಲಾವಣೆಗಳಾಗ್ತವೆ. ಅವ್ರೇನು ಹೇಳ್ತಾ ಇದ್ದಾರಲ್ಲ, 9ನೇ ತಾರೀಕು ನಂತರ ಭಾಳ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು, ಖಂಡಿತವಾಗಿಯೂ ಬದಲಾವಣೆ ಆಗುತ್ತೆ. ಅವೆರಡೂ ಪಕ್ಷದಲ್ಲಿ ಬದಲಾವಣೆ ಆಗುತ್ತೆ. ಯಾಕಂತಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಗೆದ್ದ ಮೇಲೆ ಅಲ್ಲಿ ಬದಲಾವಣೆ ಮಾಡ್ತಕ್ಕಂಥದ್ದು ಆ ಪಕ್ಷದ ವರಿಷ್ಠರಿಗೂ ಕೂಡ ಅನಿವಾರ್ಯ ಆಗುತ್ತೆ.